ಇವ್ರು ಬೇರೆ ಏನ್ ಮಾಡದೇ ಇದ್ರು ನಿದ್ರೆ ಒಂದ್ ಚೆನ್ನಾಗಿ ಮಾಡ್ತಾರೆ. ಸ್ಕಂದ ಲಕ್ಷ್ಮಿದು ಎಷ್ಟು ಒಳ್ಳೆ ಜೋಡಿ. ಹೆಂಡತಿ ನೋವಿಗೆ ನಮ್ ಸ್ಕಂದ ಅದ್ ಎಷ್ಟು ಚೆನ್ನಾಗಿ ಸ್ಪಂದಿಸ್ದ. ಗಂಡ ಅಂದ್ರೆ ಹಾಗಿರ್ಬೇಕು. ನನಗೂ ಒಬ್ಬ ಗಂಡ ಇದ್ದಾರೆ ಹೇಳ್ಕೊಳಕ್ಕೆ. ಅವ್ರು ಕಟ್ಟಿರೋ ಈ ತಾಳಿ ನನ್ನ ಪಾಲ್ಗೆ ಅಲಂಕಾರದ ಒಂದು ವಸ್ತು ಅಷ್ಟೆ. ಛೇ, ಅಲ್ಲ ಅಲ್ಲ, ಒಂದು ಬೇಡವಾದ ಬಂಧನ ಅಷ್ಟೆ. ಈ ಬಂಧನದೊಳಗೆ ಬಂಧಿ ಹಾಕ್ಸಿದ್ದು ಅಜ್ಜಯ್ಯ. ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಲಕ್ಷ್ಮಿಗಿಂತ ಒಳ್ಳೆ ಅಸ್ತ್ರ ಸಿಗಲ್ಲ ನನಗೆ. ಆದರೆ ಆ ಅಸ್ತ್ರಕ್ಕೆ ಇವತ್ತಾಗಿರೋದು ಸಾಲದು. ಇನ್ನೊಂದಿಷ್ಟು ಬಿಸಿ ಮುಟ್ಟಿಸ್ಬೇಕು. ಕಷ್ಟ ನೋವು ಮುಗಿತು ಅಂತ ಅನ್ಕೋಬೇಡ. ಇವತ್ತಿಂದ ಶುರು. ನಾಳೆ ಅಜ್ಜಯ್ಯ ಈ ಹರಿದೋಗಿರೋ ಬಟ್ಟೆ ನೋಡಿ ನಿನ್ ಚೆನ್ನಾಗಿ ಮಂಗಳಾರತಿ ಮಾಡ್ತಾರೆ. ಆಗ ನೀನು ಜ್ವಾಲಾಮುಖಿ ಆಗ್ಬೇಕು. ಅದೇ ನನಗೆ ಬೇಕಾಗಿರೋದು. ಸ್ಕಂದ ಅವರ, ಸ್ಕಂದ ಅವರ, ಆಗ್ಲೇ 6 ಗಂಟೆ ಆಗೋಯ್ತಾ? ನೀವ್ ರಾತ್ರಿ ಎಲ್ಲ ಹೀಗೆ ಕೂತಿದ್ರ? ಹೌದು. ಅಯ್ಯೋ, ಯಾಕಾತರ ಮಾಡಕ್ ಹೋದ್ರಿ? ಮಲ್ಕೊಳ್ಳೋದಲ್ವಾ? ಅಲ್ಲ, ನಿಮ್ ಕೈ ನೋವಾಗಿತ್ತಲ್ಲ, ಅದಕ್ಕೆ ನಿಮ್ಗೆ ಏನಾದ್ರೂ ಬೇಕಾಗ್ಬೋದೇನೋ ಅಂತ ಹಾಗೆ ಕೂತಿದ್ದೆ. ನಿದ್ದೆ ಹೋಗ್ಬಿಟ್ಟೆ. ನಿಮ್ಮಂತ ಒಳ್ಳೆ ಮನ್ಸಿರೋ ಗಂಡನ್ ಪಡೆಯೋದಿಕ್ಕೆ ನಾನ್ ಪುಣ್ಯ ಮಾಡಿದೀನಿ. ಹಾಗೇನಿಲ್ಲ, ನಿಮ್ಮನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದೀನಿ. ಇವಾಗ ನಿಮ್ ಕೈ ಹೇಗಿದೆ? ಸಾರಿ ಸಾರಿ ಸಾರಿ, ಒಂದ್ ಸ್ವಲ್ಪ ನೋವು ಕಮ್ಮಿ ಆಗಿದೆ. ಪಲ್ಲವಿ ಅತ್ತಿಗೆ ಕೊಟ್ಟ ಔಷಧಿ ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ಬೇಗ ವಾಸಿಯಾಗಿದೆ. ಸಾರಿ ಸಾರಿ. ಅಯ್ಯೋ, ನೀವ್ ಇಷ್ಟೊಂದು ಶಾಕ್ ಆಗೋ ತರ ಏನು ಆಗಿಲ್ಲ. ನಿಮ್ ಕೈ ತಗ್ಲಿ ಒಂದ್ ಸ್ವಲ್ಪ ಉರಿ ಆಯ್ತಷ್ಟೆ. ಅಲ್ಲ, ನೋವು ಕಮ್ಮಿ ಆಗಿತ್ತು ಅಂದ್ರಲ್ಲ, ಅದಕ್ಕೆ ಮುಟ್ಟಿದೆ. ನಾನು ನೋವು ಕಮ್ಮಿ ಆಗಿದೆ ಅಂತ ಹೇಳ್ದೆ, ನೋವು ಪೂರ್ತಿಯಾಗಿ ಹೋಗಿದೆ ಅಂತ ಹೇಳಲಿಲ್ಲ. ಮುಟ್ಟಿದ್ರೆ ಒಂದ್ ಸ್ವಲ್ಪ ನೋವಾಗುತ್ತ. ಸಾರಿ. ಅಯ್ಯೋ ಹೋಗ್ಲಿ ಬಿಡಿ, ನೀವ್ಯಾಕೆ ಇಷ್ಟೊಂದ್ ಸರಿ ಸಾರಿ ಕೇಳ್ತೀರಾ? ಇದೇನ್ ನಿಮ್ ತಪ್ಪಿಂದ ಆಗಿದ್ದಲ್ಲ ಅಲ್ವಾ? ಆದ್ರೂ ಗಂಡ ಹೆಂಡತಿ ಕಷ್ಟ ಸುಖನ ಹಂಚ್ಕೋಬೇಕು ಅಂತ ಸಪ್ತಪತಿ ತುಳಿಯುವಾಗ ಪುರೋಹಿತರು ಹೇಳಿದ್ರು. ನಿಮ್ ಕೈ ನೋವು ಏನಾದ್ರೂ ಹಂಚ್ಕೊಳ ಆಗಿದ್ದಿದ್ರೆ ನಿಮ್ ನೋವೆಲ್ಲ ನಾನೇ ತಗೋಳ್ತಾ ಇದ್ದೆ. ನೀವು ನನ್ ನೋವನ್ ತಗೊಳ್ಳೋಷ್ಟು ನನ್ನ ಪ್ರೀತಿ ಮಾಡ್ತೀರಾ? ಹೌದು ಲಕ್ಷ್ಮಿ ಅವರೇ, ನಿಮ್ ನೋವು ಏನಾದ್ರೂ ನನಗ್ ತಗೊಳೋ ಆಗಿದ್ರೆ ನಿಮ್ ನೋವನ್ನೆಲ್ಲ ನಾನ್ ತಗೊಂಡು ನನ್ನ ನಗುನ ನಿಮಗ್ ಕೊಡ್ತಾ ಇದ್ದೆ. ನನ್ ನೋವು ನನ್ನ ತಾನೇ ಇರ್ಲಿ, ಅದ ನಿಮಗ್ ಕೊಡಲ್ಲ. ಯಾಕೆ? ನನಗ್ ನೋವಾದ್ರೂ
ಆ ನೋವನ್ನ ಕಡಿಮೆ ಮಾಡೋ ಔಷಧಿನ ಆ ದೇವ್ರು ನನ್ ಜೊತೆಲ್ಲ ಇರೋವಾಗ ಮಾಡಿದಾನೆ. ಔಷಧಿನ ಯಾವ್ದು? ನೀವು. ನಿಮ್ ನಗು, ನಿಮ್ ಪ್ರೀತಿ ನೋಡ್ತಾ ಇದ್ರೆ ನನ್ಗೆ ಎಷ್ಟೇ ನೋವಿದ್ರು ಮರ್ತು ಹೋಗುತ್ತ. ನಿಜವಾಗ್ಲು ಸಾರಿ 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 ಸಾರಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ. ಅಪ್ಪಾ, ಚಿತ್ರಾನ್ನ ಆಯ್ತು, ಸಾಂಬಾರು ಆಯ್ತು, ಮಧ್ಯಾಹ್ನಕ್ಕೆ ಅನ್ನ ಒಂದು ಮಾಡ್ಕೋತಾರೆ, ಟೈಮ್ ಆಗೈತಲ್ಲ. ಅಮ್ಮ ಇಷ್ಟ ಹೂ ಮುದ್ದು ನೋಡು, ನೀನ್ ಬೇಗ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿಟ್ಟಿದ್ದೀನಿ, ಯೂನಿಫಾರ್ಮ್ ಅಲ್ಲಿ ಇಟ್ಟಿದ್ದೀನಿ. ಎದ್ದು ತಿಂಡಿ ತಿಂದು ಯೂನಿಫಾರ್ಮ್ ಹಾಕೊಂಡು ಅಪ್ಪ ಎದ್ಮೇಲೆ ಶೂಸ್ ಹಾಕಿಸ್ಕೊಂಡು ಹುಷಾರಾಗಿ ಸ್ಕೂಲ್ಗೆ ಹೋಗ್ಬರ್ಬೇಕು, ಸರಿನಾ? ನಾನು ಬರ್ತೀನಿ ನಿಮ್ ಜೊತೆಗೆ. ಎಲ್ಲಿಗೆ? ಆಫೀಸ್ಗೆ. ಅಯ್ಯೋ ಮುದ್ದು, ನಾನು ಹೋಗ್ತಿರೋದು ಆಫೀಸಿಗಲ್ಲ, ಮನೆ ಕೆಲ್ಸಕ್ಕೆ. ನಾನು ಬಂದು ಸಹಾಯ ಮಾಡ್ತೀನಿ. ಬೇಡ ಮುದ್ದು, ನೋಡು ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಟಿಸಿ ಆದ್ರೆ ಎಷ್ಟು ಗೌರವ, ಎಷ್ಟು ಮರ್ಯಾದೆ ಅಲ್ವಾ? ಹೂ, ಒಂದಲ್ಲ ಒಂದಿನ ನಾನು ಟಿಸಿ ಆಗೇ ಆಗ್ತೀನಿ. ಏನ ಎಷ್ಟು ಬೇಗ ರೆಡಿ ಆಗಿದ್ಯಾ? ಎಲ್ಲಿ ಹೊರಟ? ಅದೇ ರೀ, ಇವತ್ತು ಬೇಗ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲ, ಡೈಲಿ 9 ಗಂಟೆಗೆ ತಾನೆ ಕೆಲ್ಸಕ್ಕೆ ಹೋಗೋದು? ನೀನು ಇಷ್ಟು ಬೇಗ ಹೋದ್ರೆ ನಮ್ಮ ಮನೆ ಕೆಲಸ ಯಾರು ಮಾಡ್ತಾರೆ? ಇವತ್ತೊಂದಿನ ಅಷ್ಟೇ, ನಾನು ಆಗಲೇ ಎಲ್ಲ ಕೆಲಸನೂ ಮಾಡಿಟ್ಟಿದ್ದೀನಿ. ಸರಿ ಸರಿ, ನಂಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ಹುಷಾರು ಮುದ್ದು. ಏನೇ ಇದು, ಬೆಳಗ್ ಬೆಳಗಿನೆಲ್ಲ ಹೊರಟ್ಬಿಟ್ಟೆ? ಮನೆ ಕೆಲಸ ಮಾಡೋರು ಯಾರೇ? ಎಲ್ಲ ಮಾಡಿಟ್ಟಿದ್ದೀನತ್ತೆ. ಎಲ್ಲ ಮಾಡಿಟ್ಟಿದ್ಯಾ? ತಿಂಡಿ ಮಾಡೋರು ಯಾರು? ತಿಂಡಿನೂ ಮಾಡಿಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೀನಿ, ಅನ್ನವನ್ನು ಮಾಡ್ಕೊಂಬಿಡಿ. ಆ, ದಿನ ಅದನ್ನ ಮಾಡೋಳೆ ನಾನು. ಮಧ್ಯಾಹ್ನ ಬೇಗ ಬಂದ್ರೆ ನಾನು ಅನ್ನಕ್ಕೆ ಇಡ್ತೀನಿ. ಆಹಾ, ತಿಂದಿದ್ದನ್ನೆಲ್ಲ ತೊಳಿಯೋರು ಯಾರು? ನಿಮ್ಮ ಅಪ್ಪ ಬರ್ತಾನ? ಅದನ್ನು ನಾನೇ ಬಂದ ದಿನ ಮಾಡ್ತಿದ್ದೀನಲ್ಲತ್ತೆ. ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ನಿಸಿಬಿಡು ನೀನು. ಇದನ್ನೇ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಲೇ ಲೇ, ನಾನು ಮಾತಾಡ್ತಾನೆ ಇದ್ದೀನಿ ಅಂತ ಹೊರಟೇ ಬಿಟ್ಟಿಯಲ್ಲ. ನಿನ್ನ ನಮ್ಮ ಮನೆ ಸೊಸೆಯಾಗಿ ತಂದ್ಕೊಂಡು ನಾವು ಎರಡು ಕೈನಲ್ಲೂ ತಿನ್ನಂಗೆ ಆಗ್ಬಿಟ್ಟು. ಕರ್ಮ ಕರ್ಮ. ಅಜಯ, ಏನಾಯ್ತು? ಏನಾಯ್ತು ಏನಾಯ್ತು ಅನ್ನೋದಕ್ಕಿಂತ ಇನ್ನು ಏನೇನಾಗೋದಿದೆಯೋ ಅಂತ ಬೇಸರ ಆಗ್ತಾ ಇದೆ. ಅಲ್ಲಮ್ಮ, ನಿನ್ಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ, ಮನೆ ಕೆಲಸ ಬರೋದಿಲ್ಲ, ಒಂದು ಬಟ್ಟೆ ತೊಳೆಯೋದಕ್ಕೆ ಬರೋದಿಲ್ವಾ ನಿಂಗೆ? ಅಲ್ಲ ಜಯ, ಇವಾಗ ಅಂತದ್ ಏನಾಯ್ತು ಅಂತ. ಏನಾಯ್ತಾ? ನಿನ್ನ ಹೆಂಡತಿ ಬಟ್ಟೆ ಒಗಿಬೇಕಾದ್ರೆ ಈ ಕುರ್ತಾ ಹರಿದಾಕ್ತಿದ್ದಾಳೆ.
ಅವಳ ಅಸಡ್ಡೆಗೆ ಸೋಮಾರಿತನಕ್ಕೆ ನೀನ್ ಕಾವಲಾಗ್ಬೇಡ. ನನ್ಗೆ ಸೋಮಾರಿತನ ಆಗ್ಲಿ ಅಸಡ್ಡೆತನ ಆಗ್ಲಿ ಖಂಡಿತವಾಗ್ಲೂ ಇಲ್ಲ. ಲಕ್ಷ್ಮಿ ದಯವಿಟ್ಟು ಅತ್ತೆ ನನ್ನ ಮಾತಾಡಕ್ ಬಿಡಿ. ನನ್ನೇ ದಿನ ಇಡೀ ಸದ್ದು. ಎಷ್ಟು ಧೈರ್ಯ ನಿನ್ಗೆ ನನ್ನ ಎದುರು ನಿಂತು ಮಾತಾಡೋದು? ಕಥೆಗಳ ಹೇಳುವುದು ಲಕ್ಷ್ಮಿ ಡಿಫೆಂಡ್ರೂ.